ಓಂ ಶ್ರೀ ಗುರು ಬಸವಲಿಂಗಾಯನ್ಮ ಶರಣು ಶರಣಾರ್ಥಿ. ಶರಣರ ಸಂದೇಶಗಳು ಅವಾಗಿನಕಿನ್ನ ನನಗನ್ನಿಸ್ತಿದೆ ಇವತ್ತು ಬಹಳ ಬೇಕಾಗಿದ್ದಾವೆ. ಯಾಕೆಂದರೆ ಸಂಸ್ಕಾರ ಇಲ್ಲಾರ್ದ ಮನುಷ್ಯನಿಗೆ ಬದುಕೋಕ್ಕಾಗೋದಿಲ್ಲ. ನೋಡ್ರಿ, ಬಸವಣ್ಣವರು ವಚನದ ಪ್ರಕಾರನೇ ಹೇಳ್ತಾರೆ, ಸ್ವಲ್ಪ ಮನುಷ್ಯನಿಗೆ ಶಿವಚಿಂತನೆ ಬೇಕು. ಇಷ್ಟು ಬುದ್ಧಿ ಇರೋ ಮನುಷ್ಯನಿಗೆ ಶಿವಚಿಂತನೆ ಇರಲಿಲ್ಲ ಅಂದರೆ ಏನೂ ಇಲ್ಲದಂಗೆ. ಅವರೇ ಒಂದು ವಚನದಲ್ಲಿ ಹೇಳ್ತಾರೆ, ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು, ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು, ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ, ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ, ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು. ಕಾಡು ಮೃಗವೊಂದಾಗಿ ಇರಲಾಗದೆ ದೇವ, ಊರ ಮೃಗವೊಂದಾಗಿ ಇರಲಾಗದೆ ದೇವ, ಕಾಡು ಮೃಗವೊಂದಾಗಿ ಇರಲಾಗದೆ ದೇವ, ಊರ ಮೃಗವೊಂದಾಗಿ ಇರಲಾಗದೆ ದೇವ, ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು, ದೇಶ ವನವಾಸ ನರವಿಂದ್ಯ ಕಾಣ, ದೇಶ ವನವಾಸ ನರವಿಂದ್ಯ ಕಾಣ, ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು. ನೋಡ್ರಿ, ಯಾರಿಗೆ ಶಿವಚಿಂತನೆ ಶಿವಜ್ಞಾನ ಇರಲಿಲ್ಲ ಅಂದರೆ ಆ ಮನುಷ್ಯ, ಬಸವಣ್ಣವ್ರು ಅಂತಾರೆ, ಆ ಮನುಷ್ಯ ಹೇಗಿರ್ತಾನೆ ಅಂತಂದರೆ ಕಾಡು ಮೃಗದ ಥರ ಇರ್ತಾನೆ. ಕಾಡು ಮೃಗಗಳಿಗೆ ಏನು ಕೆಲಸ ಇರೋದೆ? ಹೊಡೆಯೋದು, ಬಡಿಯೋದು, ಕಡಿಯೋದು, ತಿನ್ನೋದು, ಇರೋದು, ಬದುಕು. ಹಾಗೆ ಬಸವಣ್ಣವ್ರಂತಾರೆ, ಇಷ್ಟು ದೊಡ್ಡವಾದ ಈ ಮನುಷ್ಯ ಶರೀರವನ್ನು, ಈ ಮಾನವ ಶರೀರವನ್ನು ಏನೇನೋ ಮಾತಾಡಿ, ಏನೇನೋ ನೋಡಿ, ಏನೇನೋ ಮಾಡಿ ಹೋಗ್ಬೇಡಪ್ಪ, ಒಂದು ಸ್ವಲ್ಪ ದೇವರ ಧ್ಯಾನ ಮಾಡು, ಸ್ವಲ್ಪ ದೇವರ ಚಿಂತನೆ ಮಾಡು ಅಂತ ಹೇಳಿದ್ಮೇಲೆ ಆ ವಚನಗಳು ನಮ್ಮ ನೋಡ್ತಾ ಹೋದ್ವಿ ಅಂದರೆ ವಚನ, ವಚನ ಅಂದರೆ ಏನು? ವ ಅಂದರೆ ವಚಿಸೋದು, ಮಾತನಾಡೋದು. ಚ ಅಂದರೆ ಚಲನೆ, ನಮ್ಮ ನಡವಳಿಕೆ ಹೇಗೆ ಹೋಗೋದು. ನ ಅಂದರೆ ನಯನ, ಕಣ್ಣು. ಆ ಕಣ್ಣು ನಾವು ಯಾವ ಥರವಾಗಿ ಬಳಸ್ಕೋಬೇಕು, ಈ ದೇಶದಲ್ಲಿ ಏನಿರ್ತದೋ ಏನಿರ್ತದೋ ಎಲ್ಲ ನೋಡ್ತಾ ಹೋದ್ವಿ ಅಂದರೆ ಮನಸ್ಸು, ನಮ್ಮ ಇಂದ್ರಿಯ, ಅದು ಬೇಕು, ಇದು ಬೇಕು, ಬೇಕು 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 ಅನ್ನೋದೇ ಭಾವನೆ. ನೋಡಿದ್ದು ಎಷ್ಟು ಬೇಕು ಬೇಕು, ಅದಕ್ಕೊಂದು ಕಂಟ್ರೋಲ್ ಬೇಕಲ್ಲ, ಇಂದ್ರಿಯಗಳಿಗೆ ಕಂಟ್ರೋಲ್ ಬೇಕಲ್ಲ, ಇಂದ್ರಿಯಗಳಿಗೆ ತಡ್ಕೊಳ್ಳೋ ಶಕ್ತಿ ಬೇಕಲ್ಲ. ಬರೇ ಮನುಷ್ಯ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಂದ ಕೂಡಿ ತನ್ನ ಬುದ್ಧಿಯನ್ನು ದುರ್ಬುದ್ಧಿ ಮಾಡ್ಕೋತಾ ಇದ್ದಾನೆ ಇವತ್ತು ಮನುಷ್ಯ. ಅದೆಲ್ಲ ಹೋಗಬೇಕು, ಅದೆಲ್ಲ ಸರಿಸ್ಬೇಕು ಅಂತಲೇ ನಮ್ಮ ಶರಣರು, ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಂತ ಮಾಡಿ ಎಷ್ಟೊಂದು ಚೆನ್ನಾಗಿ ಚಿಂತನೆ ಮಾಡಿದ್ದಾರೆ ಅಂದರೆ ಬರೀ ಮಾತನಾಡಿಲ್ಲ, ಅವರು ಅವರು ನಡೆದರು, ಒಬ್ರಿಗೊಬ್ಬರಲ್ಲಿ ಪ್ರೀತಿ ವಿಶ್ವಾಸ ಇಟ್ಟರು. ನೋಡಿರಿ, ಪ್ರತಿಯೊಂದನ್ನು ಇವನ ಆರವ ಅನ್ನಲಾರ್ದ ಎಲ್ಲರೂ ನಮ್ಮವರೇ. ಈಗ ನಮ್ಮ ಗಂಡ, ನಮ್ಮ ಮಕ್ಕಳು, ನಾವೇ ಚೆನ್ನಾಗಿರಬೇಕು, ನಮಗೇ ಎಲ್ಲ ಬರಬೇಕು, ನಮಗೆ ಸೌಕರ್ಯಗಳೆಲ್ಲ ಬರಬೇಕು. ಹಾಗಿರ್ಲಾರ್ದ ನಾವು ಸಮಾಜವನ್ನು ನೋಡಬೇಕು. ಸಮಾಜ ಬಸವಾದಿ ಶರಣರು ಪೂಜೆ ಮಾಡೋದಕ್ಕೆ ಹೇಳಿದ್ದಾರೆ, ಮೂರು ಪೂಜೆ ಮಾಡಿರಿ ನೀವು. ಒಂದು ಗುರುವಿನ ಪೂಜೆ ಮಾಡಿ, ಒಂದು ಲಿಂಗದ ಪೂಜೆ ಮಾಡಿರಿ, ಇಷ್ಟಲಿಂಗದ ಪೂಜೆ, ಇನ್ನೊಂದು ಸಮಾಜದ ಪೂಜೆ ಮಾಡಿರಿ. ಸಮಾಜದ ಪೂಜೆ ಮಾಡೋದಂದರೆ ನೊಂದವರಿಗೆ, ಬೆಂದವರಿಗೆ, ಯಾರಿಗೆ ಹೆಲ್ಪ್ ಮಾಡೋದು ಬೇಕಾಗಿರ್ತದೋ ಆ ಟೈಮಿಗೆ ನೀವು ಅವ್ರಿಗೆ ಮದತ್ತು ಮಾಡಿರಿ, ಅದು ಒಂದು ಪೂಜೆ. ನೋಡ್ರಿ, ಲಿಂಗವಂತ ಧರ್ಮದಾಗ ಮೂರು ಥರ ಪ್ರಕಾರ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಪೂಜೆ. ಇಷ್ಟಲಿಂಗ ಪೂಜೆ ಅಂದರೆ ಒಳ್ಳೆಯ ವಿಚಾರ ಮಾಡೋದು ಇಷ್ಟಲಿಂಗ ಪೂಜೆ, ಅದರಂತೆ ನಾವು ಮನಸ್ಸು ಕೊಟ್ಟು ಮಾಡೋದು ಪ್ರಾಣಲಿಂಗ ಪೂಜೆ. ಅದು ಮಾಡಿದ ಮೇಲೆ ನಮಗೇನೆಲ್ಲ ಆನಂದ ಆಗ್ತದೆ, ಅವರಿಗೂ ಆನಂದ ಆಗ್ತದೆ, ನಮಗೂ ಆನಂದ ಆಗ್ತದೆ, ಅದು ಭಾವಲಿಂಗ ಪೂಜೆ. ಭಾವದಲ್ಲಿ ನಾವು ಆನಂದ ಪಡೆಯೋದನ್ನು ಕಡಿಬೇಕು. ಯಾರಿಗೋಸ್ಕರ ಅಂತಲ್ಲ, ನಮ್ಮ ಆತ್ಮಾವಲೋಕನಕ್ಕೆ, ನಮ್ಮ ಆನಂದ ಪಡೋದಕ್ಕೆ ನಾವು ಭಾವಲಿಂಗದ ಪೂಜೆ ಮಾಡ್ತಾನೇ ಇರಬೇಕು. ಇದಕ್ಕೆಲ್ಲ ಏನು ನಮಗೆ ಶಕ್ತಿ ಕೊಡ್ತದಂದರೆ ಶರಣರ ವಚನಗಳನ್ನು ಓದಬೇಕು ಪ್ರತಿನಿತ್ಯ. ದಿವಸ ಬೆಳಿಗ್ಗೆ ನಾವು ಒಂದು ವಚನ, ಬೆಳಿಗ್ಗೆ ಅಂತ ಇಲ್ಲ ಅಂದರೆ ಮಧ್ಯಾಹ್ನ ಓಡ್ರಿ, ಇಲ್ಲ ಸಾಯಂಕಾಲ ಓದ್ರಿ. ಇದು ಬಹಳ ಸಂಸ್ಕಾರ. ನೋಡಿರಿ, ಈ ಟಿ ವಿ, ಈ ಬಸವ ಚಾನಲ್ ಟಿ ವಿ ಸಂಸ್ಕಾರದ ಟಿ ವಿ. ಬರೇ ಕೇವಲ ಜಗತ್ತಿಗೆ ಈ ಸಂಸ್ಕಾರ ಬಂತು ಅಂದರೆ ನಮ್ಮ ಶರಣರು ಹೇಳಿದ ಪ್ರಕಾರ ಸ್ವರ್ಗ ಮೇಲಿಲ್ಲ, ಸ್ವರ್ಗ ನಾವಿರಲ್ಲೇ ಇದೆ.
ಸ್ವರ್ಗ ನಾವು ಅನುಭವಿಸೋದ್ರಲ್ಲೇ ಇದೆ, ನಾವು ಸ್ವರ್ಗ ಆನಂದ ಪಡೋದರಲ್ಲೇ ಇದೆ. ನಾವು ಸುಖ 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 ಬೇಕು ಅಂತ ಏನೆಲ್ಲವನ್ನು ಪ್ರಯತ್ನ ಮಾಡ್ತೀವಿ, ಯಾವ್ಯಾವೋ ಕೋಟಿ ಕೋಟಿ ಪೂಜೆಗಳನ್ನೆಲ್ಲ ಮಾಡ್ತೀವಿ. ಅದು ಬಿಟ್ಟು ಜ್ಞಾನದ ಪೂಜೆ, ಭಕ್ತಿಯ ಪೂಜೆ, ಅರಿವಿನ ಪೂಜೆ, ಸಮಾನತೆಯ ಪೂಜೆ, ಅನುಕಂಪದ ಪೂಜೆ ನಾವು ಮಾಡ್ತಾ ಹೋಗಿದ್ದೆ ಆಯಿತು ಅಂದರೆ ನಾವು ಮನೆಯನ್ನೇ ನಾವು ಒಂದು ಮಹಾಮನೆಯನ್ನು ಮಾಡ್ಕೋಬೋದು, ಮನೆಯನ್ನೇ ಸ್ವರ್ಗವನ್ನು ಮಾಡ್ಕೋಬೋದು. ಈಗ ಅದು ಅದು ಇಲ್ಲ, ನಾವು ಎಲ್ಲೋ ದೇವ್ರು ಸಿಗ್ತಾನಂತ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗಿ ಕಾಯಿ ಕರ್ಪೂರ ಹಣ್ಣು ನೈವೇದ್ಯ ಅದು ಅಲ್ಲದೆ ವ್ರತಗಳನ್ನು ಮಾಡ್ತಾ ಇದ್ದೀವಿ. ನಾವು ವ್ರತ ಮಾಡಬೇಡ್ರಿ, ಶರಣರಂತಾರೆ ವ್ರತಗಳಲ್ಲಿ ಇಲ್ಲ. ನಿಮ್ಮ ಮಾನವೀಯ ಮೌಲ್ಯಗಳನ್ನು ಉಪಯೋಗಿಸ್ಕೊಳ್ರಿ, ಮಾನವೀಯ ಧರ್ಮದಿಂದ ನಡೀರಿ. ನೀವು ಧರ್ಮ ಅಂದರೆ ಏನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ದೈವೇ ಧರ್ಮದ ಮೂಲವಯ್ಯ. ಇವತ್ತು ನಾವು ನಾವೇ ಕುತ್ಕೊಂಡು ಯೋಚನೆ ಮಾಡಬೇಕು. ಇವತ್ತು ನಾವು ಸಾಯಂಕಾಲ ಮನೆಗೆ ಹೋದ ತಕ್ಷಣ ಪ ಎಲ್ಲ ಆಯಿತು ಅನ್ನೋದಕ್ಕಿಂತ ರಾತ್ರಿ ಮಲಗುವಾಗ ಇವತ್ತು ಏನು ಒಳ್ಳೇದು ಕೆಲಸ ಮಾಡಿದೆ, ಇವತ್ತು ಏನು ಕೆಟ್ಟ ಕೆಲಸ ಮಾಡಿದೆ, ಏನು ನಾ ಒಳ್ಳೇದು ಮಾಡಿದರೆ ಆಗ್ತಿತ್ತಲ್ಲ ಜೀವನದಲ್ಲಿ. ಒಂದೊಂದು ದಿವಸ ಕಡಿಮೆ ಹಾಕ್ಕೊತ ಹೋಗ್ತಾವೆ. ಶಿವನು ನಮಗೆ ಎಷ್ಟು ಆಯುಷ್ಯ ಇರ್ತಾನೋ ಅಷ್ಟು ಆಯುಷ್ಯದಲ್ಲೇ ನಾವು ದಾನ ಧರ್ಮ ಮಾಡಬೇಕಲ್ವ. ಧರ್ಮ ಅಂದರೆ ಏನು, ದೀನರಿಗೆ ದಲಿತರಿಗೆ ಮಾಡೋದೇ ಧರ್ಮ. ಅದು ಬೇಕಾಗಿತ್ತು, ಅದು ಸಮಾಜದ ಪೂಜೆ. ಶರಣರು ಮಾಡ್ತಾ 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 ಬಂದು ನಮಗೆಲ್ಲ ಎಷ್ಟು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶ ಕೇವಲ ಗ್ರಂಥದಲ್ಲಿ ಇರಬಾರ್ದು. ಈ ಬಸವ ಚಾನಲ್ನವರು ನೋಡಿ ನನಗೆ ತುಂಬ ಆನಂದ ಆಗಿ ನಾನು ಇವತ್ತು ಮಾತಾಡೋಕ್ಕೆ ನಿಂತಿದ್ದೀನಿ. ಇವತ್ತು ಅವರು ಎಲ್ಲ ಪುಸ್ತಕದಲ್ಲಿರೋ ವಚನ ಸಾಹಿತ್ಯವನ್ನು ಬಿಚ್ಚಿ ಎಷ್ಟು ಜನಕ್ಕೆ ನಿಮಗೆ ತಿಳಿದಷ್ಟು ಹೇಳಿ, ಧರ್ಮದಿಂದ ನಾವಿರೋಣ, ನೀತಿಯಿಂದ ನಾವಿರೋಣ. ಶರಣರು ನಮಗೆ ನೋಡಿರಿ ವಚನಗಳನ್ನು ಹೋಗುವಾಗ ಬಸವಣ್ಣನವರು ಈ ವಚನಗಳನ್ನು ರಕ್ಷಣೆ ಮಾಡಿರಪ್ಪ, ಪ್ರತಿಯೊಬ್ಬರು ರಕ್ಷಣೆ ಮಾಡಿದರೆ ಇದು ಮುಂದೆ ಸಮಾಜಕ್ಕೆ ಭಾಳ ಬೆಳಕು ಕೊಡ್ತದೆ, ಅವ್ರಿಗೊಂದು ಬದುಕು ಕೊಡ್ತದೆ ಅನ್ನೋದಕ್ಕೇ ಮುಂದೆ ಅವರು ಹೋಗಬೇಕಾದ್ರೆ ಶರಣರಿಗೆ ಹೇಳಿದ್ದಕ್ಕೆ ಅವರು ಶರಣರು ತಮ್ಮ ಪ್ರಾಣವನ್ನು ತೆತ್ತಿ ತಮ್ಮ ಪ್ರಾಣವನ್ನು ಬದಿಗಿಟ್ಟು ಅದ್ರ ಕಡೆ ಲಕ್ಷ್ಯ ಇಲ್ಲ, ಆ ವಚನ ಸಾಹಿತ್ಯವನ್ನು ಎಲ್ಲೆಲ್ಲೋ ಎಲ್ಲೆಲ್ಲೋ ಉಳಿಸಿ ಉಳಿಸಿ ಉಳಿವಿ ಅನ್ನೋ ಒಂದು ಕ್ಷೇತ್ರ ಮಾಡಿಬಿಟ್ರು. ಉಳಿಸಬೇಕು, ಅದನ್ನು ಉಳಿಸೋರು ನಿಜವಾಗಲೂ ಎಷ್ಟೊಂದು ಉಳಿಸಬಹುದಾಗಿತ್ತು. ಕೆಲವರು ಅಲ್ಲಲ್ಲೇ ಅಲ್ಲಲ್ಲೇ ಶತಮಾನ ಶತಮಾನದಾಗ ಒಬ್ಬೊಬ್ಬರು ಒಬ್ಬೊಬ್ಬರೇ ಬಸವತತ್ವವನ್ನು ನಡೆಯಲ್ಲಿ ತಂದು ನುಡಿದು ಅವರು ಕೂಡ ಸಂತೋಷ ಆಗಿ ಎಷ್ಟೋ ಜನ ಪ್ರಚಾರಕರಾಗ್ಯಾರ. ಇವತ್ತು ಮಕ್ಕಳು ಕೆಡ್ತಾ ಇರೋದು ನೋಡಿದರೆ ಮನಸ್ಸು ನೊಯ್ತಾ ಇದೆ. ನಾವು ಹುಟ್ಟಿಸಿದ ಮಕ್ಕಳೇ ನಮ್ಮ ಕಣ್ಣು ಮುಂದೆ ಒಂದು ಚೆನ್ನಾಗಿ ಮಾತಾಡ್ತಾ ಇಲ್ಲ, ಬರೋರಿಗೆ ಬರ್ರಿ ಇಲ್ಲ, ಹೋಗೋರಿಗೆ ಹೋಗ್ರಿ ಇಲ್ಲ. ನೋಡಿರಿ ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರೆ, ಬನ್ನಿ ಕೂತ್ಕೊಳ್ಳಿ ಅಂದರೆ ನಿಮ್ಮನ್ನೆಲ್ಲ ಕುಸಿದು ಹೋಗುವುದೇ, ಇದು ಪೂಜೆ ಆಗಬೇಕು. ಬನ್ನಿ ಒಂದು ಕಪ್ ಏನೋ ತೊಗೊಳ್ರಿ ಮನೆಯಲ್ಲಿ ಇದ್ದಿದ್ದು. ನಮಗೇನು ಅವರಿಗೆ ಎಲ್ಲ ಥರ ಭೋಜನಗಳು ಬೇಕಾಗಿಲ್ಲ, ಬಂದವರಿಗೆ ಬರ್ರಿಯಪ್ಪ ಕೂಡ್ರಿಯಪ್ಪ. ನೋಡಿರಿ ಜೀವಿ ಜೀವಿಗಳಲ್ಲಿ ಶಿವನನ್ನು ನೋಡಬೇಕು. ನಾವು ಅದು ಬಿಟ್ಟು ಉಣ್ಲಾರದ ದೇವಸ್ಥಾನಗಳಲ್ಲಿ ಎಡೆ ಹಿಡಿತೀವಿ, ಅವರು ಉಣ್ಣೋದಿಲ್ಲ ಅದು ಬಿಡೋದಿಲ್ಲ, ಅಲ್ಲಿ ಹೋಗಿ ಪೂಜೆ ರಥಗಳನ್ನು ಮಾಡ್ತೀವಿ, ಅವರು ಕೇಳೋದಿಲ್ಲ ಬಿಡೋದಿಲ್ಲ. ಅದಕ್ಕೆ ಸಂಸ್ಕಾರ ಕೊಡಬೇಕಾಯ್ತು ಅಂದರೆ ಇಂತಹ ವಾತಾವರಣದಲ್ಲಿ ನಾವು ಇರಬೇಕು. ನಮಗೆ ಬದುಕು ಯಾವುದು ಕಲಿಸ್ತದೆ ಅದನ್ನು ಒತ್ತು ಕೊಟ್ಟು ನೀವು ನೋಡಿರಿ, ಕಂಪಲ್ಸರಿ ಇವತ್ತು ನಾವು ಒಂದು ತಾಸು ಕುತ್ಕೊಂಡು ನಾವು ನೋಡಲೇಬೇಕು, ನಾವು ಚಿಂತನೆ ಮಾಡಲೇಬೇಕು. ಅದು ಒಂದೇ ಸಲ ಎಲ್ಲ ಬರೋದಿಲ್ಲ. ನಮಗೆ ಮುಕ್ತಿ ಅನ್ನೋದು ದಿವಸ ದಿವಸ ನಾವು ಪಡೀತಾ ಹೋಗಬೇಕಾಗ್ತದೆ. ಕೆಲವರು ಹೋಗುವಾಗ ಎಲ್ಲೆಲ್ಲಿಯೋ ತೀರ್ಥಕ್ಷೇತ್ರಗಳನ್ನು ನಾನು ಹೋಗಿ ಇಲ್ಲ ಅಲ್ಲಿಂದ ನಾವು ಪಾದೋದಕ್ಕೆ ತೊಗೊಂಡ್ವಿ, ಅಲ್ಲಿಂದ ನಾವು ತೀರ್ಥ ಹಾಕ್ಕೊಂಡ್ರೆ ನಮಗೆ ಮುಕ್ತಿ ಸಿಗ್ತದೆ, ಅದು ಮುಕ್ತಿ ಅಲ್ಲ. ಮುಕ್ತಿ ಇರೋದು ನಮ್ಮ ಕಾರ್ಯದಲ್ಲಿ, ನಾವು ಮಾಡುವ ಕೆಲಸದಲ್ಲಿ, ನಾವು ನೋಡುವ ನೋಟದಲ್ಲಿ ಮುಕ್ತಿ ಇದೆ. ಅದಕ್ಕಿಂತ ಸಿದ್ದರಾಮೇಶ್ವರರು ಒಂದು ವಚನದಾಗ ಹೇಳ್ತಾರೆ, ಆಸೆ ಮಾಡಿ ಹೋಗಬೇಡ, ಆಸೆಯಲ್ಲಿ ಏನೂ ಸಿಗೋದಿಲ್ಲ ಅಂದರೆ ಯಾರ್ಯಾರಿಗೆ ಯಾವ ಥರ ಆಸೆ ಇರ್ತದೆ ಅನ್ನೋದು ಸಿದ್ದರಾಮೇಶ್ವರರು ತಮ್ಮ ಸಂದೇಶದಲ್ಲಿ ಹೇಳ್ತಾರೆ, ವಚನದಲ್ಲಿ ಹೇಳ್ತಾರೆ. ವಚನಗಳನ್ನು ನೋಡ್ತಾ ನೀವು ಹೋಗ್ತಾ ಇರ್ರಿ, ನಿಮಗೆ ತಿಳಿತಾ ಇದೆ. ಒಂದು ವಚನ ನಾನು ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ದರಿದ್ರಂಗೆ ಧನದಾಸೆ, ಶೂರಂಗೆ ರಣದಾಸೆ, ಕಾಮಿಗೆ ಸ್ತ್ರೀಯಾಸೆ, ನೀಚಂಗೆ ಕಲಹದಾಸೆ, ಪಂಡಿತಂಗೆ ಸಭೆಯಾಸೆ, ಕೋಕಿಲೆಗೆ ವಸಂತದಾಸೆ, ಪತಿರೊತೆಗೆ ಗಂಡನು ಮುನಿದಿಹನು ಬರುವನೆಂಬಾಸೆ, ಎನಗೆ ಶ್ರೀ ಗುರು ಚನ್ನಬಸವ ದೇವರ ಪಾದೋದಕದಾಸೆ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ
ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಿದ್ದರಾಮೇಶ್ವರ ಅಂತಾರ, ಅವರು ಗುರುಗಳ ಕಡೆಯಿಂದ ಚನ್ನಬಸವಣ್ಣವ್ರ ಕಡೆಯಿಂದ ಅವರಿಗೆ ಲಿಂಗ ದೀಕ್ಷೆ ಆಗ್ತದೆ. ಎಲ್ಲ ಆಸೆ ಬಿಡ್ತಾರೆ. ಅಪ್ಪ ಆ ದಿವಸ ನನಗೆ ಆ ಚನ್ನಬಸವಣ್ಣ ನನ್ನ ಪಾದೋದಕದ ಆಸೆ, ಆ ಪಾದೋದಕ ನನಗೆ ಯಾವಾಗ ಸಿಗ್ತದೆ ನೋಡಿರಿ. ಪಾದೋದಕದಲ್ಲಿ ಏನಿದೆ? ಕರುಣ ಇದೆ, ವಿನಯ ಇದೆ, ಸಮತ ಇದೆ. ಆ ಗುರುವಿನ ಕರುಣ ನನಗೆ ಹರಿದು ಬರಲಿ, ಆ ಗುರುವಿನ ಸಮತೆ ನನಗೆ ಹರಿದು ಬರಲಿ ಅಂತನ್ನೋದ್ರೊಳಗೆ ನೋಡಿರಿ. ಭಾವ ಕೂತ್ಕೊಂಡಲ್ಲೇ ಇವೆಲ್ಲ ವಿಚಾರ ನಾವು ಮಾಡ್ತೀವ. ಇವೆಲ್ಲ ಮಾಡಬೇಕಾದರೆ ನಮಗೆ ಯಾವುದೋ ಒಂದು ಗೈಡ್ ಅಂತ ಬೇಕು, ಯಾವುದೋ ಒಂದು ಮುಖೇನ ನಮಗೆ ಬರ್ತದೆ. ವಿದ್ಯಾಭ್ಯಾಸ ಕೂಡ ಶಾಲೆಗೆ ಕಾಲೇಜಿಗೆ ಹೋದ್ರೇ ವಿದ್ಯಾಭ್ಯಾಸ ನೋಡ್ತೀವಿ, ಮನೆಯಲ್ಲಿ ಕೂತ್ಕೊಂಡ್ರೆ ಆಗ್ತದ? ಹಾಗೆ ಸತ್ಸಂಗ ಅಂತ ಇರ್ತದೆ, ಶರಣರ ಸಂಘಗಳಲ್ಲಿ ನಾವು ಹೋಗಬೇಕು. ಈ ಥರ ವಿಚಾರ ಬಂದಾಗ ನಮಗೆ ಮನಸ್ಸು ತಾನೇ ಕರಗ್ತದೆ, ತಾನೇ ಆಗ್ತದಪ್ಪ ನಾನು ಆಗಬೇಕಲ್ಲ, ಹೌದಲ್ಲ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೇನೆ ಬದುಕಿನಾಗೆ. ಅದಕ್ಕೋಸ್ಕರ ಈ ಟೈಮ್ ನಮ್ಮದು ಆಯುಷ್ಯ ಕಡಿಮೆ ಇರೋದ್ರಾಗೇ ನಾವು ದೇವ್ರ ಧ್ಯಾನ ಮಾಡಿ, ದೇವ್ರ ಧ್ಯಾನಕ್ಕೆ ರುದ್ರಾಕ್ಷಿ ಹಿಡ್ಕೊಂಡು ಅಥವಾ ಎಲ್ಲೆಲ್ಲೂ ಹೋಗಿ ಏನಿಲ್ಲ, ಒಳ್ಳೆ ವಿಚಾರ ಮಾಡೋದು, ಸುಮ್ಮನೆ ಹಾಗೇ ನೋಡ್ಕೋತಾ ಹೋಗೋದು, ಜಗತ್ತು ನೋಡೋದು. ಅಪ್ಪ ದೇವರು ಸೃಷ್ಟಿ ಎಷ್ಟು ಚೆನ್ನಾಗಿ ಮಾಡಿದಾನಲ್ಲ, ನನಗೇನೆಲ್ಲ ಕೊಟ್ಟಿದ್ದಾನಲ್ಲ, ಗಾಳಿ ಕೊಟ್ಟಿದ್ದಾನೆ, ಭೂಮಿ ಕೊಟ್ಟಿದ್ದಾನೆ, ಸೂರ್ಯಪ್ರಕಾಶ ಕೊಟ್ಟಿದ್ದಾನೆ, ಇವನ್ನೇ ಒಂದು ಸ್ವಲ್ಪ ಚಿಂತನೆ ಮಾಡ್ಕೋತಾ ಮಾಡ್ಕೋತಾ ಹೋಗಿಬಿಟ್ವಿ ಅಂದರೆ ಅದ್ರೊಳಗೂ ಒಂದು ಶಕ್ತಿ ಇದೆ. ಹೆಂಗೆ ಈ ದೇಹ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರೆ, ಹೆಂಗೆ ಬ್ರಹ್ಮಾಂಡನೋ ಹಾಗೇ ಪಿಂಡಾಂಡ ಇದೆ. ಬ್ರಹ್ಮಾಂಡಕ್ಕೂ ಒಂದೊಂದು ಗುಣಗಳಿದ್ದಾವೆ, ಈ ಪೃಥ್ವಿಗೆ, ಆಕಾಶಕ್ಕೆ, ನೀರಿಗೆ ಮತ್ತು ವಾಯುವಿಗೆ, ಈ ಥರ ಎಲ್ಲ ಗುಣಗಳು. ಇನ್ನೊಂದು ವಚನದಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರೆ, ಆ ವಚನ ನೋಡಿರಿ ಎಷ್ಟು ಚೆನ್ನಾಗಿ ವಚನಗಳ ಇದ್ದಾವೆ ಅಂದರೆ, ಯಾಕೆ ನಾ ಒತ್ತು ಕೊಟ್ಟು ವಚನಗಳನ್ನು ಹೇಳಿ ಹೇಳ್ತಾ ಇದ್ದೀನಿ ಅಂದರೆ, ಆ ವಚನದಲ್ಲಿ ಓದ್ತಾ ಓದ್ತಾ ಹೋದಂಗೆ ನಮಗೆ ಬುದ್ಧಿ ಮಂದ ಬುದ್ಧಿಗೆ ಏನೋ ಒಂದು ಚಾರ್ಜ್ ಆದಂಗೆ ಆಗ್ತದೆ, ಏನೋ ಒಂದು ತಿಳುವಳಿಕೆ ಕೊಟ್ಟಂಗೆ ಆಗ್ತದೆ. ಹೌದು, ಗಾಳಿಗೂ ಒಂದು ಗುಣ ಇದೆಯಲ್ಲ, ಹೆಂಗೆ ಬ್ರಹ್ಮಾಂಡ ಹಾಗೆ ಪಿಂಡಾಂಡ ಅಂತ ಹೇಳ್ತಾರೆ, ಅದರೊಳಗೆ ನನಗೂ ಗಾಳಿ ಇಲ್ಲದೆ ನಾನು ಬದುಕಕ್ಕಾಗಲ್ಲ, ಆದರೆ ಗಾಳಿಗೆ ಒಂದು ಗುಣ ಇದೆಯಲ್ಲ, ಅದು ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಮತ್ತೊಂದು ವಚನ ಹೇಳ್ತಾರೆ ಅವರು. ಅದು ವಚನ ಎಲ್ಲರಿಗೂ ತಿಳಿಯುವಂಥ ವಚನ. ವಚನ ಯಾವ ನೀವು ಯಾವ ತಿಳಿಲಾರದ ವಚನಗಳನ್ನು ಓದಿ ಅದರ ಟೈಮ್ ಕಳೆಯೋದು ಬೇಡ. ನಮಗೆ ವಚನಗಳು ಸರ್ವೇ ಸಾಮಾನ್ಯ ವಚನಗಳನ್ನು ಶರಣರು ಮಾಡಿದ್ದಾರೆ, ನಮಗೆ ತಿಳಿತಾವೆ. ನಾವು ಅದಕ್ಕೇನು ಪಿ ಎಚ್ ಡಿ ಓದಬೇಕಾಗಿಲ್ಲ, ಗೊತ್ತಿಲ್ಲ, ಇಲ್ಲ ರೀ ನಾವು ಇಂಥದ್ದು ಏನೂ ನೋಡೇ ಇಲ್ಲ ಅನ್ನೋಂಗೆ ಇಲ್ಲ. ಬಂದು ಸುಮ್ಮನೆ ನೀವು ಕೂತ್ಕೊಂಡು ಮಾಡಿದ್ದಾಯಿತು ಅಂತಂದರೆ ಆ ವಚನದಲ್ಲಿ ನಮಗೆ ತಿಳಿತದೆ. ನನಗೂ ಕೂಡ ಹಾಗೇ ಆಯಿತು ನೋಡಿರಿ. ಕಳೆದ 25 ವರ್ಷದಿಂದ ನಾನು ವಚನ ಓದೋಕ್ಕೆ ಶುರು ಮಾಡಿದೆ. ಮೊದಲು ನನಗೂ ತಿಳಿತಿರ್ಲಿಲ್ಲ, ಸಾಕಷ್ಟು ದೇವ್ರು ಅಲ್ಲದಾನ ಅಲ್ಲಿ ಹೋಗಬೇಕು ಇಲ್ಲಿ ಹೋಗೋ. ಕೆಲವ್ರು ಹೇಳ್ತಾ ಇದ್ರು, ಇಲ್ಲ ರೀ ಈ ದೇವ್ರ ಜಾಗ್ರತೆ ಇದೆ, ಆ ದೇವ್ರ ಜಾಗ್ರತೆ ಇದೆ, ನೀವು ಅಲ್ಲಿ ಹೋಗ್ರಿ ನಿಮಗೆ ಅಲ್ಲಿ ದೇವ್ರು ಸಿಗ್ತಾನೆ ಅಂತ ಹೇಳ್ತಾ ಇದ್ರು. ಆದರೆ ನನಗೆ ಅವು ದೇವರಲ್ಲಿ ಎಲ್ಲೂ ಸಿಕ್ಕಿಲ್ಲ. ನಿಜವಾಗ್ಲೂ ನಾನು ನಿಮಗೆ ಹೇಳ್ತೀನಿ, ದೇವ್ರು ಸಿಕ್ಕೋದು ನಮ್ಮ ಅರಿವಿನಲ್ಲಿ, ದೇವ್ರು ಸಿಕ್ಕೋದು ನಮ್ಮ ಸಮಾನದಲ್ಲಿ. ಅದರಲ್ಲಿ ಯಾವುದು ತೊಂದರೆ ತೊಡಕುಗಳಿರಬಾರ್ದು, ಅದು ನಮ್ಗೆ ಬೇಕು ಬೇಕು. ಮನಸ್ಸು ಸಮಾಧಾನ ತೃಪ್ತಿ, ತೃಪ್ತಿ ಬದುಕು ನಾವು ಬದುಕಬೇಕು. ತೃಪ್ತಿ ಅಂದ್ರೇನು? ಎಷ್ಟು ದೇವ್ರು ಕೊಟ್ಟಾನಲ್ಲ ಅಷ್ಟರಾಗೆ ನಾವು ಬದುಕಬೇಕು, ಇದಕ್ಕೂ ಹೆಚ್ಚಿಂದು ಬೇಡ. ದೇವ್ರು ಎಷ್ಟು ಕೊಟ್ಟಿರ್ತಾನಲ್ಲ ಅದಕ್ಕೆ ಬದುಕೋಣ. ಅದು ಬದುಕೋಬೇಕಾದರೆ ಇದ್ದಿದ್ದನ್ನು ನಾವು ತೃಪ್ತಿ ಭಾವನೆ ಮಾಡಬೇಕು. ಇಲ್ಲ ಇದು ಇದ್ದಿದ್ದನ್ನು ಬಿಟ್ಟು ಬೇರೆ ಎಲ್ಲೆಲ್ಲೋ ಹೋಗಿಬಿಟ್ವಿ ಅಂತಂದ್ರೆ ಅಲ್ಲಿ ನಮಗೆ ಸಿಗೋಂಗಿಲ್ಲ, ಸಿಗೋದು ಎಲ್ಲ ಇಲ್ಲೇ ಇಲ್ಲೇ ಸಿಗ್ತದೆ. ಅದಕ್ಕೋಸ್ಕರ ಬಸವಣ್ಣವ್ರು ವಚನ ಹೇಳಿದ್ನಲ್ಲ, ಎಲ್ಲ ನಮ್ದು ಹೆಂಗೆ ಬ್ರಹ್ಮಾಂಡ ಹೆಂಗೆ ಪಿಂಡಾಂಡ ಅಂತ ಹೇಳಿದ್ರಲ್ಲ, ಅದು ಆ ವಚನ ಈಗ ನಾನು ಹೇಳ್ತೀನಿ. ದೇಹ ನಾನೆಂದು ನಂಬಿದೆ ಎಲೆ ಮನವೇ, ದೇಹದಲ್ಲಿಯ ಗುಣಗಳು ನಿನ್ನಲ್ಲಿ ಕಂಡಯ್ಯ ಮನವೇ, ಪೃಥ್ವಿಯ ಗುಣ ಶಾಂತಿ ಉದಕದ ಗುಣ ಸ್ವಾದ, ಅಗ್ನಿಯ ಗುಣ ಸರ್ವಭಕ್ಷಣ, ವಾಯುವಿನ ಗುಣ ನಿರ್ಮಲತ್ವ, ಆಕಾಶದ ಗುಣ ನಿರ್ವಯಲು, ಈ ಪಂಚತತ್ವದ ಗುಣ ನಿನ್ನಲ್ಲಿರಲು, ನೀನೇ ಪಂಚಮುಖಿ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೋಡ್ರಿ ಶಿವಯೋಗಿ ಸಿದ್ದರಾಮೇಶ್ವರರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಪೃಥ್ವಿ ಗುಣ ಇದೆ ಅಂತೆ, ಶಾಂತ
ಪೃಥ್ವಿ ಮೇಲೆ ನಾವು ಏನೆಲ್ಲ ಮಾಡ್ತೀವಿ, ಈ ಭೂಮಿ ತಾಯಿ ಮೇಲೆ ಎಷ್ಟು ಸಹನೆಯಿಂದ ಆ ತಾಯಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ. ಗಾಳಿ ಗಾಳಿ ಇರಲಿಲ್ಲ ಒಂದು ಸ್ವಲ್ಪ ಇರಲ್ಲ, ಗಾಳಿಗೆ ಒಂದು ಶಕ್ತಿ ಇದೆ. ಎಷ್ಟೋ ಕೆಟ್ಟ ವಾಸನೆ ಇದ್ದರೆ ಒಂದು ನಿಮಿಷದಲ್ಲಿ ಓಡ್ತಾ ಇರ್ತದೆ. ಹಾಗೆ ನಮಗೇನೋ ಕೆಟ್ಟದ್ದಾದರೂ ಒಂದು ನಿಮಿಷದಾಗ ಗುಣ ಇರಬೇಕು, ಅದನ್ನೇ ಹಿಡ್ಕೊಂಡು ಕುಂಡಿರಬಾರ್ದು. ಸೂರ್ಯನಿಗೆ ಒಂದು ಗುಣ ಇದೆ ಅಂತ ಹೇಳ್ತಾರೆ, ಎಲ್ಲ ಸುಟ್ಟಾಕೋದು. ನಮ್ಮ ಎಲ್ಲ ಕಷ್ಟಗಳನ್ನು ಯಾವುದೋ ಒಂದು ಏನೋ ಬಂದಿರೋ ತೊಂದರೆಗಳನ್ನು ಸುಟ್ಟಾಕ್ಬಿಡ್ಬೇಕು. ಸುಟ್ಟಾಕೋದು ಅಂದರೆ ಬೆಂಕಿ ಹಚ್ಚಿ ಸುಟ್ಟಾಕೋದಲ್ಲ, ಮನಸ್ಸಿನಲ್ಲಿ ಇಟ್ಕೊಳ್ಳೇ ಇರೋದು, ಸ್ವಚ್ಛವಾಗಿ ಇದ್ದುಬಿಡೋದು. ಈ ಸ್ವಚ್ಛತೆಯ ಬದುಕನ್ನು ನಮ್ಮ ಶರಣರು ಕಲಿಸಿದರು, ಅದರ ಕಡೆ ನಾವು ಗಮನ ಕೊಡಬೇಕು. ಹೆಚ್ಚೆಚ್ಚು ನೀವು ಅದನ್ನೇ ಓದ್ರಿ. ನೋಡಿರಿ, ಒಂದು ದಿವಸ ಬದುಕಿದರೆ ಸಾಲದೆ ಅಂತಾರೆ ಶರಣರು ವಚನದಾಗ. ಒಂದು ನೋಡಿ, ಬೆಳಿಗ್ಗೆಯಿಂದ ಒಂದು ದಿವಸ ಬದುಕೋದು ಭಾಳ ಕಷ್ಟ. ಒಳ್ಳೆಯವರಾಗಿ ಬದುಕೋದು ಭಾಳ ಕಷ್ಟ, ಕೆಟ್ಟವರಾಗಿ ಬದುಕೋದೇನು ಬೇಡ, ಅಲ್ಲಿ ಕಲಿಯೋದು ಬೇಕಾಗಿಲ್ಲ. ಆದರೆ ಒಳ್ಳೆಯದಾಗಿ ಬದುಕೋದು ಏನಿದೆಯಲ್ಲ, ಅದು ಮಹಾನ್. ಹುಟ್ಟುವಾಗ ಬರೀ ಮಾನವನಾಗಿ ಹುಟ್ಟಿರ್ತಾನೆ, ಬರಬೇಕಾದ್ರೆ ಏನೂ ತಂದಿರಂಗಿಲ್ಲ. ಬರಬೇಕಾದ್ರೆ ನಾವು ಏನು ತರ್ತೀವಿ, ಹಾಗೇ ಬರ್ತೀವಿ. ಆದರೆ ಹೋಗುವಾಗಲೂ ಹಾಗೆ ಹೋಗ್ತೀವಿ. ಅದು ಏನು ನಡುವೆ ಮರೆತು ಏನನ್ನು ಹೊಡೆದಾಡೋದು, ಬಡದಾಡೋದು, ಕಡದಾಡೋದು, ನಾನು ನನ್ನಿಂದ ನನಗೋಸ್ಕರ ಎಲ್ಲ ಬೇಕು ಅಂತೀವಲ್ಲ, ಅದು ತಪ್ಪು. ಅದನ್ನು ಒಂದು ಸ್ವಲ್ಪ ಬಾಜು ಸರಿಸಬೇಕಾದರೆ, ಇದು ನೋಡಿರಿ, ನಮಗೆ ಗೊತ್ತಿಲ್ಲ, ಶರಣ ಸಾಹಿತ್ಯ ನಮಗೆ ಹೇಳ್ತು, ಬರಬೇಕಾದ್ರೂ ನೀನು ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ನಡುವೆ ಏಕೆ ಕತ್ತಲೆ. ಬೇಡ, ಕತ್ತಲೆ ಮಾಡ್ಕೋಬೇಡ, ಬೆಳಕು ಮಾಡು. ನೋಡಿರಿ, ಈ ಬಸವ ಚಾನಲ್ ನಮ್ಮನ್ನೆಲ್ಲ ಬೆಳಕಿನೆಡೆಗೆ ತರ್ತಾ ಇದೆ. ಎಷ್ಟು ಅವರಿಗೆ ನಾವು ಎಷ್ಟು ಕೋಟಿ ಕೋಟಿ ನಮಸ್ಕಾರ ಹೇಳಿದರೂ ಈ ಟಿ ವಿ ಚಾನಲ್ನವರಿಗೆ ಕಡಿಮೆನೇ ಇದೆ. ನೋಡಿ, ನಾವು ಬರೀ ಓದ್ತಾ ಇದ್ವಿ, ಓದೋಕೆ ಆಗ್ತಾ ಇಲ್ಲ, ಬರೀ ಸುಮ್ಮನೆ ಬರೀ ನೋಡಿರಿ, ಕುಂತು ನೋಡಿರಿ, ನೀವು ಬರೀ ಹಚ್ಕೊಂಡು ಟಿ ವಿ ಹಚ್ಕೊಂಡು ಮನೆ ಕೆಲಸಗಳನ್ನು ಮಾಡಿರಿ. ಆ ಶರಣರು ತತ್ವಗಳು ಕಿವಿಯಲ್ಲಿ ಬಿದ್ದಾಗ ಓಹೋ ನೆನಪು ಮಾಡಿಕೊಡ್ತಾ ಇದೆ, ಯಾಕಂದರೆ ಮರುವು ಮನುಷ್ಯನ ಧರ್ಮ, ಮರೆಯೋದು ಜಾಸ್ತಿ ಮನುಷ್ಯ. ಆದರೆ ಕೆಲವೊಂದು ವಿಚಾರಗಳನ್ನು ಮರೆಯೋದಿಲ್ಲ. ಅವನು ದುಡ್ಡಿಟ್ಟಿದ್ದು ಮರೆಯಲ್ಲ, ಅವನು ಹೊಲ ಮರೆಯೋದಿಲ್ಲ, ಅವನು ಬೆಳ್ಳಿ ಬಂಗಾರ ವಸ್ತುಗಳನ್ನು ಮರೆಯೋದಿಲ್ಲ. ಆದರೆ ಈ ಧರ್ಮವನ್ನು ಮರೆಯೋದು ಜಾಸ್ತಿ. ಈ ಧರ್ಮ ಮರೆತಾಗ ಸುಮ್ಮನೆ ಒಂದು ಚಾನಲ್ ಹಚ್ಚಿದರೆ, ಒಂದು ವಚನಗಳನ್ನು ಕೇಳಿದರೆ ಎಷ್ಟೊಂದು ಚೆನ್ನಾಗಾಗ್ತಾ ಇದೆ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಆ ವಚನದಿಂದ ಎಷ್ಟೋ ಜನಕ್ಕೆ ಬಹಳ ಚೆನ್ನಾಗಿರ್ತದೆ ರೀ. ಕೆಲವರು ಮನೆಯಲ್ಲಿ ಗಂಡ ಹೆಂಡರು ಏನೋ ಮನಸ್ತಾಪ ಮಾಡ್ಕೊಂಡಿರ್ತಾರೆ, ಮಕ್ಕಳು ಒಂದು ಸ್ವಲ್ಪ ಏನೋ ಮನಸ್ತಾಪ ಮಾಡ್ತಾರೆ, ಅಥವಾ ಬಾಜು ನೆರೆಹೊರೆಯವರು ಮನಸ್ತಾಪ ಮಾಡಿರ್ತಾರೆ, ಒಂದು ಸ್ವಲ್ಪ ಆರ್ಥಿಕ ಮನಸ್ತಾಪ ಆಗಿರ್ತದೆ, ಒಂದು ಸ್ವಲ್ಪ ಆರೋಗ್ಯದ ಮನಸ್ತಾಪ ಆಗಿರ್ತದೆ. ವಾರ ಒಂದು ಚಿಂತನೆ ಶರಣರು ನೋಡಿದರೆ ಅಯ್ಯೋ ಇವತ್ತು ನನಗೆ ತಿಳಿತ್ರಿ, ನನಗೆ ಗೊತ್ತಿರಲಿಲ್ಲ ರೀ ನನಗೆ. ನೋಡಿರಿ, ಬಾರದು ಬಪ್ಪದು ಬಪ್ಪದು ತಪ್ಪದು, ಶರಣರ ಸಂದೇಶದೊಳಗೆ ಶಕ್ತಿ ಇರೋದೇ ಗೊತ್ತಿಲ್ಲ ನಮಗೆ. ನಾವು ಏನು ಬರೋದು ಇದೆಯಲ್ಲ, ನಾವು ಅನುಭವಿಸೇ ಹೋಗಬೇಕಾಗ್ತದೆ. ನಾವೇನು ಮಾಡ್ತೀವಿ, ಯಾವುದೋ ಪೂಜೆ ಮಾಡಿಬಿಟ್ರೆ ನಮ್ಮದೆಲ್ಲ ಕಷ್ಟ ಹೋಗಿಬಿಡ್ತದೆ. ಅಷ್ಟು ಕಷ್ಟ ಹೋಗೋಷ್ಟು ಈಸಿ ಇಲ್ಲ. ಮಾಡಿದ ಪಾಪ ಏನು ಮಾಡಿರ್ತೀವಲ್ಲ ಅದು ತೊಳೆಯೋದಕ್ಕೆ ನಾವು ಬಂದಿರೋ. ಆದರೆ ಮುಂದೆ ಹಾಗೆ ಪಾಪ ಮಾಡ್ಕೋತಾನೆ ಹೋಗೋದ? ಅದು ಬಿಟ್ಟು ಬಿಡೋಣ. ಅದು ಬಿಟ್ಟು ಒಂದು ಮಾರ್ಗಕ್ಕೆ ಬರೋಣ. ಒಂದು ಪಥ ತೋರಿಸಿದ್ದಾರೆ ಶರಣರು, ಶಿವಪಥವನ್ನು ತೋರಿಸಿದ್ದಾರೆ, ಬದುಕನ್ನು ತೋರಿಸಿದ್ದಾರೆ. ಅದನ್ನು ನಾವು ಲಕ್ಷ್ಯ ಕೊಟ್ಟು ನೋಡಿದಾಗ ನಮಗೆ ಅವರು ಎಷ್ಟು ಕೋಟಿ ಕೋಟಿ ಅವ್ರಿಗೆ ಪ್ರಣಾಮಗಳನ್ನು ನಾವು ಹೇಳಿದ್ರೂ ಕಡಿಮೆನೇ. ಎಲ್ಲ ಸಿಗ್ತಾವೆ, ಆದರೆ ನಮಗೆ ಸಂಸ್ಕಾರ ಸಿಗೋದು ಮಾತ್ರ ಹೋದ ಜನದ ಅದು ಸುಕೃತ ಪುಣ್ಯ. ನಾವು ಪುಣ್ಯವಂತರು, ಎಷ್ಟೋ ಜನ ಹೋಗ್ಯಾರ. ಈ ಒಂದು ಟಿ ವಿ ಮಾಧ್ಯಮದಿಂದ ನಾವು ಎಲ್ಲ ಕುಂತಲ್ಲೇ ನೋಡ್ಬೋದು. ಎಷ್ಟು ನೋಡಿರಿ, ನೀವು ಪುಣ್ಯಕ್ಷೇತ್ರಕ್ಕೆ ಹೋದ್ರಿ, ದೇವ್ರನ್ನೇನು ತರೋಕ್ಕಾತ ತಂದರೆ ಯಾರು ಇಲ್ಲ. ದೇವ್ರು ಅಲ್ಲಿದ್ದರೆ ಮತ್ತು ನಮಗೆ ಯಾರು ಬದುಕ್ಸೋರು ಯಾರು? ನಾವು ಹಂಗೆ ತಿಳ್ಕೊಂಡಿದ್ವಿ, ದೇವ್ರು ಎಲ್ಲೋ ಅದಾನ ಅಲ್ಲಿ ಹೋದರೆ ನಮಗೆ ಸಿಗ್ತಾನೆ. ಅಯ್ಯೋ, ನಮ್ಮ ದೇವರು ಎಲ್ಲೂ ಸಿಗಂಗಿಲ್ಲ. ನಾವು ಮಾಡಿದ ಕಾರ್ಯದಲ್ಲಿ ದೇವರು ಸಿಗ್ತಾನೆ, ನಾವು ಮಾಡಿದ ನೀತಿಯಲ್ಲಿ. ನೋಡಿರಿ, ಅಂದು ಇಂದು ಮತ್ತೊಂದೇನ ಬೇಡ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅವತ್ತು ಅಲ್ಲಿ ಇವತ್ತಿಲ್ಲಿ ಅನ್ಬೇಡ, ದಿನವಿಂದೇ ಶಿವಶರಣವೆಂಬುವಂಗೆ, ದಿನವಿಂದೇ ಹರಶರಣವೆಂಬುವಂಗೆ, ದಿನವಿಂದೇ ಕೂಡಲ ಸಂಗಮ ದೇವರ ಮಾಡದೇ ನೆನವಂಗೆ. ಶಿವಶಿವ ಶಿವಶಿವ ಅಂತ ಅನ್ನೋದಷ್ಟೇ, ಮಾಡದೆ ಅಂದರೆ ಬಿಟ್ಟು ಬಿಡಲಾರ್ದಂಗೆ. ಬಿಟ್ಟು ಇವತ್ತು ಸೋಮವಾರ ವಿಶೇಷ, ಇವತ್ತು ಮಂಗಳವಾರ ವಿಶೇಷ, ಸುಮ್ಮನೆ ನಾವು ನೋಡಿ ನೋಡಿ ಎಣಿಸ್ತಾ ಇರ್ತೀವಿ. ಏ ಇವತ್ತು ಅಮಾಸ್ಯರಿ, ಏ ಇವತ್ತು ಭಾಳ ಪೂಜೆ ಮಾಡ್ಬೇಕ್ರಿ, ಇವತ್ತು ಅದು ತೊಳಿಬೇಕ್ರಿ, ಇದು ಬಳಿಬೇಕ್ರಿ, ಅದು ತೊಳೆದು ಪೂಜೆ ಮಾಡಬೇಕ್ರಿ. ಅದು ಯಾವುದು ಇಲ್ಲ, ದಿವಸ ತೊಳಿರಿ, ದಿವಸ ಬಳಿರಿ, ದಿವಸ ನೆನೆಸ್ರಿ, ಅದು ಅಷ್ಟೇ. ಅದಕ್ಕೆ ಅವರಂದರು ವಾರ ಒಂದರಿಯೇ. ಇವತ್ತಿನ ದಿವಸ ಯಾವ ದಿವಸ ಅನ್ನೋದೂ ಇಲ್ಲ, ಗೊತ್ತಿಲ್ಲ. ಇವತ್ತು ಮಂಗಳವಾರ ಗೊತ್ತಿಲ್ಲ, ಶುಕ್ರವಾರ ಗೊತ್ತಿಲ್ಲ, ಅದೇನು ಸೋಮವಾರ ವಿಶೇಷ ಅಂತ ಹೇಳ್ತಾರೆ ಕೆಲವರು, ಮಂಗಳವಾರ ವಿಶೇಷ ಅಂತ ಹೇಳ್ತಾರೆ. ಸೋಮವಾರ ಇಲ್ಲದ ಮಂಗಳವಾರ ವಿಶೇಷ ಬರ್ತದಾ? ಅದೇ ರೀತಿ ದುಃಖ ಇಲ್ಲದ ಸುಖ ಬರ್ತದಾ, ಅಥವಾ ಸುಖ ಇಲ್ಲದ ದುಃಖ ಬರ್ತದಾ? ಸುಖ ದುಃಖ ಎರಡನ್ನೂ ಒಟ್ಟಿಗೆ ನಡೆಸ್ಕೋಬೇಕು. ಸುಖ ಬಂದರೂ ನಿಂದೇ ಪ್ರಸಾದ ಶಿವನೇ, ದುಃಖ ಬಂದರೂ ನಿಂದೇ ಪ್ರಸಾದಪ್ಪ, ನೀನು ನನ್ನ ಕೈ ಹಿಡಿಸು ನಡೆಸು ತಂದೆ ಸಾಕು. ಇಷ್ಟು ಬೆಳಿಗ್ಗೆ ಎದ್ದು
ದೇವರೇ ನೀನೆ ಎನ್ನು ವಾಮಕ್ಷೇಮ ನಿಮ್ಮದಯ್ಯ. ನೋಡಿ ವಚನದಲ್ಲಿ ಎಷ್ಟು ಶಕ್ತಿ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಲಿಂಗಯ್ಯನ ಹಿಡ್ಕೊಂಡು ಒಂದು ನಿಮಿಷ ಎನ್ನು ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿದಿಮಿತೆ ಕೂಡಲ ಸಂಗಮ ದೇವ. ಇದು ಒಂದು ವಚನ ಹೇಳ್ರಿ, ಇದು ಒಂದೇ ವಚನ ಸಾಕು. ನನಗೆ ಕಾಪಾಡಪ್ಪ, ಇವತ್ತು ನನ್ನ ಕೈಲೇ ಒಳ್ಳೇದು ಮಾಡಿಸಪ್ಪ, ಇವತ್ತು ಯಾರಿಗಾರು ಒಳ್ಳೇದು ನೋಡಿಸಪ್ಪ ನನ್ನ ಕೈಲೇ, ನಾನು ಎಲ್ಲರೂ ಒಳ್ಳೆ ಮಾರ್ಗಕ್ಕೆ ಹೋಗಲಪ್ಪ ಅನ್ನೋದು ಅದು ಒಂದು. ಇನ್ನು ಒಂದು ರಾತ್ರಿ ಮಲಗುವಾಗ, ಇಷ್ಟೆಲ್ಲ ಬೆಳಗ್ಗೆ ನಿಮ್ಮ ಕಾರ್ಯಗಳನ್ನೆಲ್ಲ ಮಾಡ್ತೀರಾ, ರಾತ್ರಿ ಮಲಗುವಾಗ ಎನ್ನ ತಪ್ಪು ಅನಂತ ಕೋಟಿಯಯ್ಯ, ತಪ್ಪಿ ಒಪ್ಪಿ ನಾವು ಏನೋ ತಪ್ಪು ಮಾಡಿರ್ತೀವಿ, ಎನ್ನ ತಪ್ಪು ಅನಂತ ಕೋಟಿಯಯ್ಯ, ಮನ್ನಿಸಯ್ಯ ಅಜ್ಜಿಯ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ತಂದೆ, ನಿಮ್ಮ ಪಾದಾಗಿರಿಸಪ್ಪ ಪರಮಾತ್ಮ ಅಂತ ನೀವು ಬೇಡ್ಕೊಂಡ್ರಿ ಅಂದರೆ ಮುಗೀತು. ದೇವರಿಗೆ ವೋಟ್ ಆಫ್ ಥ್ಯಾಂಕ್ಸ್. ಇನ್ನೊಂದು ಮಧ್ಯ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ನೆರನ್ನು ಹೊಗಳುವ ಕುನ್ನಿಗಳ ನೀನೆಂಬೆ ರಾಮನಾಥ. ಅಪ್ಪ ಇವತ್ತಿನ ದಿವಸ ನೀನು ಚೆನ್ನಾಗಿ ಹೋಗಿಸಿ, ನನಗೆ ಬಟ್ಟೆ ಕೊಟ್ಟು, ಹೊಟ್ಟೆಗೆ ಕೊಟ್ಟು, ಒಳ್ಳೆ ಜನರ ಸಂಘ ಕೊಟ್ಟಿಯಪ್ಪ ದೇವರೇ ಅಂಥೇಳಿ ನಾವು ದಿವಸ ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ ಇಷ್ಟು. ಎಲ್ಲರಿಗೂ ಧನ್ಯವಾದ. ಶರಣು ಶರಣಾರ್ಥಿ.